ಮಯೂರಾಸನ. ಮಯೂರಾಸನ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿತ್ತು ರಿಸ್ಟ್ ಫ್ಲೆಕ್ಸಿಬಿಲಿಟಿ. ರಿಸ್ಟ್ ಫ್ಲೆಕ್ಸಿಬಿಲಿಟಿ ಇರೋದು ಭಯ ಹೋಗ್ಬೇಕಷ್ಟೇ, ಭಯ ಹೋದ್ರೆ ಆಯ್ತು. ರಿಸ್ಟ್ ಫ್ಲೆಕ್ಸಿಬಿಲಿಟಿ ಬೇಸಿಕ್ ಆಸನಗಳಿಂದನೇ ಬರ್ತಾ ಹೋಗುತ್ತೆ, ಅದು ಬರಕ್ಕೆ ಬಿಡಬೇಕು. ಸರ್ವಾಂಗಾಸನ ಮಾಡಿದಾಗ ಹಿಂಗೆ ಇಟ್ಕೊಂಡಿರ್ತೀವಿ, ಹಿಂಗೆ ಇಟ್ಕೋಬೇಕು ಎಲ್ಬೋಸ್, ಅದನ್ನು ಒಳಗಡೆ ತಿರುಗಿಸಿ ಇಟ್ಕೋತಾರೆ. ಸೊ ರಿಸ್ಟ್ನ ತುಂಬ ಜನ ಹಿಂಗೆ ಮಾಡ್ತಾರೆ, ಹಿಂಗೆ ಇಟ್ಕೊಂಡು ಹಿಂಗೆ ಮಯೂರಾಸ ಮಾಡಕ್ಕೆ ಹೋಗ್ತಾರೆ. ನೀವು ಎಷ್ಟೇ ಕಷ್ಟಪಟ್ಟು ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಇವಾಗ ಕಾಲನ್ನು ಹೇಗೆ ಇಟ್ಕೊಂಡಿದ್ರೆ ನನ್ನ ಕಾಲು ಬೆರಳು ಯಾವ ಕಡೆ ಪಾಯಿಂಟ್ ಮಾಡ್ತಾ ಇದೆ, ಮಂಡಿ ಅಬ್ವಿಯಸ್ಲಿ ಮಡಚಿದ್ರೆ ಆ ಕಡೆಗೆ ಹೋಗುತ್ತೆ, ನೀ ಟೋಸ್ ಎಲ್ಲಿ ಪಾಯಿಂಟ್ ಮಾಡುತ್ತೆ ಅಲ್ಲಿಗೆ ಹೋಗುತ್ತೆ, ನಾನು ಟೋಸ್ನ ಮುಂದೆ ಪಾಯಿಂಟ್ ಮಾಡಿದ್ರೆ ಮುಂದೆ ಬರುತ್ತೆ. ಅದೇ ರೀತಿ ಕೈ ಆಚೆಗೆ ಇಟ್ಕೊಂಡ್ರೆ ಫಿಂಗರ್ಸ್ ಒಳಗಡೆ ಪಾಯಿಂಟ್ ಮಾಡ್ತಾ ಇರೋದ್ರಿಂದ ಎಲ್ಬೋಸ್ ತಾನಾಗ್ತಾನೆ ಒಳಗಡೆ ಹೋಗುತ್ತೆ. ಸೊ ಇದನ್ನು ಪಾಯಿಂಟ್ನ ಎಷ್ಟು ಆಚೆ ತಿರುಗಿಸ್ತೀರಾ ಅಷ್ಟು ಒಳಗೆ ತನಕ್ತಾನೆ ಕೂತ್ಕೊಂಡ್ಬಿಡುತ್ತೆ, ಜಾರದೇ ಇಲ್ಲ, ನೀವೇ ಜಾಸ್ತಿ ನಿಂದ್ರೂ ಜಾರಲ್ಲ ಇದನ್ನ. ಸೊ ಆದರೂ ಎಷ್ಟೊಂದು ಜನಕ್ಕೆ ಒಳಗಡೆ ಕೂತ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ಬೋದು, ಇದನ್ನ ಒಳಗೆ ಕೂಡ್ಸೋದು ಕಷ್ಟ, ಮಡ್ಸೋದು ಕಷ್ಟ ಅಂತ ಅನ್ನಿಸ್ಬೋದು. ಅದಕ್ಕಾಗಿ ನಾವು ಬೆಳಕನ್ನು ಯೂಸ್ ಮಾಡಬೇಕು, ಹಿಂಗೆ ಕೂಡಿಸ್ಕೊಂಡು ಹಿಂಗೆ ಕಾಲು ಹಿಂಗೆ ಇರ್ತದೆ ಅಭ್ಯಾಸ ಆಗಬೇಕು. ತುಂಬ ಜನ ಹಿಂಗಿರ್ತಾರೆ, ಹೀಗಿರೋದು ತಪ್ಪು. ಗೊತ್ತಾಗತ್ತಲ್ವ ಯಾವ ಕಡೆ ಭಾರ ಬಿಡ್ತಾ ಇದ್ದೀರಾ ಅಂತ? ಬೆಲ್ಟ್ ಹಾಕೊಳ್ಳುವಾಗ ಹೆಂಗಸರು ಗಮನಿಸ್ಕೋಬೇಕು, ಇಲ್ಲಿ ಹಾಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಿ ಸ್ವಲ್ಪ ಇಲ್ಲಿಂದ ಮೇಲೆ ಹಾಕೊಂಡ್ರೆ ಚೆಸ್ಟ್ ಏ ನೋವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಷ್ಟು ಬರ್ತಾ ಬರ್ತಾ ಅಭ್ಯಾಸ ಆಗಬೇಕು. ಹೊಸದ್ರಲ್ಲಿ ಚೆಸ್ಟ್ ಲಿಫ್ಟ್ ಮಾಡೋಕೆ ಕಷ್ಟ ಆಗೋತ್ತಾಗಲ್ಲ, ಬ್ಯಾಲೆನ್ಸ್ ಬಂದ್ಬಿಡ್ಲಿ, ಬರ್ತಾ 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 ಅದನ್ನು ಗಮನಿಸ್ಕೋತಾ ಇರಬೇಕು. ಇಲ್ಲಿ ಭಾರ ಹಾಕಬೇಕು, ನಾವು ಯಾವಾಗ ನಿಂತ್ಕೊಳ್ಳುವಾಗ ಹೀಲ್ಸ್ ಮೇಲೆ ಭಾರ ಹಾಕಿ ನಿಂತ್ಕೋಬೇಕು, ಅದು ಕರೆಕ್ಟ್ ಪೊಸಿಷನ್. ಅದೇ ರೀತಿಯಾಗಿ ಏನನ್ನು ನಾವು ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ ಆ ಬೇಸ್ ಗಟ್ಟಿಯಾಗಿರಬೇಕು. ಮೂಳೆ ಹೀಲಿದೆ ಅಂದರೆ ದಿಸ್ ಬಿಕಮ್ಸ್ ಯುವರ್ ಹೀಲ್ ನಾವು. ಈ ಹೀಲ್ ಅಂತ ಇದನ್ನು ಕನ್ಸಿಡರ್ ಮಾಡಿ ಇಲ್ಲಿ ಬೇಸ್ ಆಫ್ ದಿ ಫಾರ್ಮ್ನ ಗಟ್ಟಿಯಾಗಿ ಹೋಗಿ ಅಲ್ಲಿ ಭಾರ ಹಾಕಿ ಗಟ್ಟಿಯಾಗಿ ಹಿಂಗೆ ಕೂತ್ಕೊಂಡಿದೆ. ಸಿ ಬರೀ ಬೇಸ್ ಆಫ್ ದಿ ಫಾರ್ಮ್ ಇಟ್ಕೊಂಡು ನಿಧಾನಾಗಿ ಎಳ್ಕೊಂಡು ಬರಬೇಕು. ಎಳ್ಕೊಂಡು 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 ಬಂದರೆ ಕಾಲು ಎತ್ಕೊಳ್ಳುತ್ತೆ, ಅದರಷ್ಟೇ ಕಾಲನ್ನ ಅಗಲ ಮಾಡಿ ಇಟ್ಕೊಂಡಿರ್ಬೇಕು. ಹೊಸದ್ರಲ್ಲಿ ಹಿಂಗೆ ಇಟ್ಕೊಂಡು ಅಭ್ಯಾಸ ಮಾಡಬೇಕು, ಚೆಸ್ಟ್ ಓಪನ್ ಮಾಡಿ ಕಾಲು ಹಿಂಗೆ ಇಟ್ಕೊಂಡು ಅದೇ. ಹಂಗೆ ಜಂಪ್ ಮಾಡೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಹಿಂಗೆ ಜಂಪ್ ಮಾಡಿದ್ರೆ ಆಗಲ್ಲ, ಮುಂದೆ 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 ಬರಬೇಕು. ಹಿಂಗೆ ಚಿನ್ನೋ ಹಣೆನೋ ಮೂತಿನೋ ಬಿಟ್ಬಿಟ್ಟು ಕಾಲನೇ ಎತ್ತದ ಅಭ್ಯಾಸ ಮಾಡಬಹುದು. ಹಿಂಗೆ ಕಲ್ತ್ಕೋಬೇಕು, ಇದರ ಪ್ರೆಷರ್ ಅಭ್ಯಾಸ ಆಗಬೇಕು ಕೈ ಮೇಲೆ, ಅದೇ ರೀತಿ ಭಾರ ಬಿಡಿದ ಅಭ್ಯಾಸ ಆಗಬೇಕು. ಮೇಲೆ 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 ಮೇಲೆ, ವೆರಿ ಗುಡ್, ಮೇಲೆ 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 ಮೇಲೆ, ಹಾಂ ಗುಡ್. ಕಾಲನ್ನ ಒಟ್ಟು ಮಾಡಿ ಲಿಫ್ಟ್ ಸ್ಟೇ. ಇದನ್ನು ಕಲಿಯೋ ಹೊಸದ್ರಲ್ಲಿ ಹಿಂಗೆ ಕಲಿಯೋಕ್ಕೆ ಹಿಂಗೆ ನಾನು ಹೇಳ್ಕೊಟ್ಟಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾನಾದ್ರೂ ಯಾರಾದ್ರೂ ಹೇಗೆ ಕಲಿಸಿರ್ತಾರೆ ಆಗತ್ತೆ ಅಷ್ಟೇ. ತಲೆ ಎತ್ತಬೇಕು ಸ್ಮಿತಾ, ಹಾಂ ವೆರಿ ಗುಡ್. ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಹೋಗೋದು, ಹಿಂಗೆ ಬೀಳೋದು, ಹಿಂಗೆ ಬೀಳೋದು, ಇದಾಗೆ ಆಗುತ್ತೆ. ಈ ಕೈ ಮೇಲೆ ಬರೋದ್ರ ಕಡೆ ಬೀಳ್ತೀವಿ, ಈ ಕೈ ಮೇಲೆ ಬರೋದ್ರ ಈ ಕಡೆ ಬೀಳ್ತೀವಿ. ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಮೂತಿ ಹೊಡ್ಕೊಬೋದು, ಹಣೆ ಹೊಡ್ಕೊಬೋದು. ಇಲ್ಲಿಂದ ಇಲ್ಲಿ ಕೊಡ್ಕೊಂಡ್ರೆ ಏನು ಮಹಾ ವ್ಯತ್ಯಾಸ ಆಗಲ್ಲ, ಅದು ಬೇಕಾದ್ರೆ ಒಂದು ನಾಲ್ಕು ಹಾಕೋಬಹುದು. ಚೆಸ್ಟ್ ಅಪ್, ಲುಕ್ ಅಪ್, ಹ್ಞೂ ಫಾರ್ವರ್ಡ್, ಗುಡ್ ಸ್ಟೇ, ಹಾಂ ಒನ್ ಟೂ ತ್ರೀ ಫೋರ್ ಫೈವ್ ಡೌನ್. ಓಕೆ, ಹ್ಯಾಪಿ ಪ್ರಾಕ್ಟೀಸ್, ಹ್ಯಾಪಿ ಮಯೂರಾಸನ, ಹ್ಯಾಪಿ ಮಯೂರ್.